नमस्ते एजी न्यूज के स्वागत। अक्की केंद्र विरुद्ध बेळगावियल्ली बीदी गिडिद युव कांग्रेस अक्की वितरणेयल्ली केंद्र सरकार राज्य के तारतम्य माड्ता इदे अंत आरोपिसि युव कांग्रेस कार्यकर्तरु बेळगावि चिन्नमारुतदल्लि इंदु धरणि नडेसिदरु। कांग्रेस युव घटकद जिल्लाध्यक्ष कार्तिक पाटील नेतृत्वदल्लि नडेद प्रतिभटनेयल्लि अन्नभाग्यक्के कन्न हाकिरुव बीजेपिगे धिक्कार। मोदी हटाव देश बचाव बेके बेकु अक्की बेकु अंत घोषणे कूगिद कै कार्यकर्तरु काड कचेरि बळिय संसदे मंगल अंगडि अवर कचेरि मुंदे केलकाल ಧರಣಿಗೊಳಿದ್ರು। ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕೇಂದ್ರ ಸರ್ಕಾರ ನಮಗೆ ಸಿಗಬೇಕಾದ ಅಕ್ಕಿ ಕೊಡ್ತಾ ಇಲ್ಲ। ರಾಜ್ಯದ ಪರವಾಗಿ ಧ್ವನಿ ಎತ್ತಬೇಕಾದ ಸಂಸದರು ಮೌನ ವಹಿಸುತ್ತಾರೆ। ನಮ್ಮ ರಾಜ್ಯಕ್ಕೆ ಅಕ್ಕಿ ಕೊಡಿ ಅಂತ ಯಾವ ಬಿಜೆಪಿ ನಾಯಕರು ಪ್ರಧಾನಿ ಮೋದಿ ಮುಂದೆ ಕೇಳುವ ಧೈರ್ಯ ಮಾಡದೆ ಇರುವುದು ರಾಜ್ಯಕ್ಕೆ ದೊಡ್ಡ ದುರಂತ ಅಂತ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು। ಇದೇ ವೇಳೆ ಮಾತನಾಡಿದ ಕಾರ್ತಿಕ್ ಪಾಟೀಲ್ ಅಕ್ಕಿ ವಿತರಣೆಯಲ್ಲಿ ಕೇಂದ್ರದ ತಾರತಮ್ಯ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ। ಸಾಕಷ್ಟು ಅಕ್ಕಿ ದಾಸ್ತಾನು ಇದ್ರೂ ಕೂಡ ರಾಜ್ಯಕ್ಕೆ ವಿತರಣೆ ಮಾಡ್ತಾ ಇಲ್ಲ। ದುಡ್ಡು ಕೊಡುತ್ತೇವೆ ಎಂದರೂ ಕೊಡದೆ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ। ಈ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡ್ತಾ ಇದೆ। ಮಳೆ ಆಗ್ತಾ ಇಲ್ಲ, ಬೆಲೆ ಏರಿಕೆಯಿಂದ ಸಂಕಷ್ಟದ ಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ ರಾಜ್ಯದ ಜನರ ನೆರವಿಗೆ ಕೇಂದ್ರ ಸರ್ಕಾರ ಬರ್ತಾ ಇಲ್ಲ ಅಂತ ಆರೋಪಿಸಿದ್ರು। ಇವತ್ತು ಬೆಳಗಾವಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ। ಇವತ್ತು ಏನು ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚೆ ಭರವಸೆಗಳನ್ನು ಕೊಟ್ಟಿತ್ತು, ಆ ಭರವಸೆಗಳನ್ನು ಈಡೇರಿಸುವ ಸಲುವಾಗಿ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ। ಇವತ್ತು ಕೇಂದ್ರ ಸರ್ಕಾರ ಆ ಯೋಜನೆಗಳನ್ನು ಜಾರಿಗೊಳಿಸಲು ಇವತ್ತು ಅಡ್ಡತಡೆಯನ್ನು ಮಾಡ್ತಾ ಇದೆ। ಇವತ್ತು ಏನು ಒಂದು ಸಾಕಷ್ಟು ದಾಸ್ತಾನು ಇದ್ದರೂ ಸಹ, ಇವತ್ತು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಸಹ ಇವತ್ತು ಅಕ್ಕಿಯನ್ನು ಸರ್ಕಾರ ಕೊಡ್ತಾ ಇಲ್ಲ। ಇವತ್ತು ಬಡವರು ತೊಂದರೆಯಲ್ಲಿದ್ದಾರೆ, ಬರಗಾಲ ಇದೆ, ಆದರೂ ಸಹ ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆ ಮಾಡ್ತಾ ಇದೆ, ದ್ವೇಷ ರಾಜಕೀಯ ಮಾಡ್ತಾ ಇದೆ, ಅನ್ಯಾಯನ ಮಾಡ್ತಾ ಇದೆ। ಇದರ ವಿರುದ್ಧ ನಾವು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ। ಇವತ್ತು ಸಾಕಷ್ಟು ದಾಸ್ತಾನು ಇದ್ರೂ ಸಹ ಅಕ್ಕಿಯನ್ನು ಕೊಡ್ತಾ ಇಲ್ಲ। ಇವತ್ತು ಸರ್ಕಾರ ಏನು ಒಂದು ಭರವಸೆಗಳನ್ನು ನೀಡಿದ್ರು, ಆ ಐದು ಗ್ಯಾರಂಟಿಗಳನ್ನು ಈಡೇರಿಸುವ ಸಲುವಾಗಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ। ಇವತ್ತು ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಗಾಲು ಹಾಕ್ತಾ ಇದೆ। ಇದು ಕೇಂದ್ರ ಸರ್ಕಾರ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದಿನ ವರ್ಷ ಏನು ಸಾರ್ವತ್ರಿಕ ಚುನಾವಣೆ ಇದೆ, ಕರ್ನಾಟಕ ಜನತೆ ತಕ್ಕ ಪಾಠವನ್ನು ಕಲಿಸೋರಿದ್ದಾರೆ, ತಕ್ಕ ಉತ್ತರವನ್ನು ನೀಡೋರು ಇದ್ದಾರೆ। ಇವತ್ತು ಏನು ಅಕ್ಕಿ ವಿತರಣೆಯಲ್ಲಿ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಸರ್ಕಾರ, ಕೇಂದ್ರ ಸರ್ಕಾರ, ಅದರ ವಿರುದ್ಧ ನಾವು ಯುವ ಕಾಂಗ್ರೆಸ್ ವತಿಯಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಈ ಒಂದು ಕ್ರಮಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೇವೆ। ಇವತ್ತು ಏನು ನಾವು ಸಂಸದರ ಕಚೇರಿಯನ್ನು ಮುತ್ತಿಗೆ ಹಾಕಲು ನಾವು ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ಸಂಸದರ ಕಚೇರಿಗೆ ಹೋಗ್ತಾ ಇದ್ದೀವಿ। ಇವತ್ತು ಅಲ್ಲಿ ಹೋಗಿ ಆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡೋರಿದ್ದೇವೆ। ಏನಾಗ್ತಾ ಇದೆ ಅಂತಂದರೆ ದುಡ್ಡು ಕೊಡ್ತಾ ಇದ್ದಾರೆ, ಆದರೆ ನಾವು ಚುನಾವಣೆಗೆ ಮುಂಚೆ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ವಿ ಜನಕ್ಕೆ, ಆ ಒಂದು ವಿಶ್ವಾಸವನ್ನು ನಂಬಿಕೆಯನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ। ಆದ್ದರಿಂದ ಇವತ್ತು ಅಕ್ಕಿಯನ್ನು ನಾವು ಈಗಾಗಲೇ ಬೇರೆ ರಾಜ್ಯದ ಸರ್ಕಾರದ ಜೊತೆನೂ ಮಾತುಕತೆ ನಡೀತಾ ಇದೆ। ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋದೇನೆಂದರೆ ಅಲ್ಲಿಂದ ಬರ್ತಕ್ಕಂಥ ಅಕ್ಕಿ, ನಮ್ಮ ಪಾಲಿನ ಅಕ್ಕಿ ನಾವು ಕೇಳ್ತಾ ಇದ್ದೇವೆ। ನಾವೇನು ಇವತ್ತು ನಾವು ಬರೀ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಿದವ್ರಿಗೆ ಅಷ್ಟೇ ನಾವು ಅಕ್ಕಿಯನ್ನು ಕೊಡ್ತಾ ಇಲ್ಲ, ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬ ಮತದಾರರಿಗೂ, ಪ್ರತಿಯೊಬ್ಬರ 6 ಕೋಟಿ ಜನತೆಗೆ ನಾವು ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ। ಆದ್ದರಿಂದ ಭಾರತೀಯ ಜನತಾ ಪಕ್ಷ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ। ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಂಟಿ ಶೇಳಕಿ, ಶಂಭುರಾಜ್ ದೇಸಾಯಿ, ಅಬ್ದುಲ್ ದೇಸಾಯಿ, ಯಲ್ಲಪ್ಪ ಶಿಂಗೆ, ಅಕೀಫ್ ಬೇಪಾರಿ ಸೇರಿ ಮತ್ತಿತರರು ಪಾಲ್ಗೊಂಡಿದ್ರು. ಇನ್ನೊಂದೆಡೆ ಸಂಸದ ಬಿವೈ ರಾಘವೇಂದ್ರ ಅವರ ಶಿವಮೊಗ್ಗದ ಮನೆ ಮುತ್ತಿಗೆ ಹಾಕಲು ಯತ್ನಿಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಇಂದು ಬಂಧಿಸಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ಮೇಲೆ ಮಲತಾಯಿ ಧೋರಣೆ ತೋರ್ತಾ ಇದೆ ಅಂತ ಆರೋಪಿಸಿ ಇಂದು ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸಂಸದರ ಮನೆ ಮುತ್ತಿಗೆ ಹಾಕುವ ಪ್ರತಿಭಟನೆ ಆಯೋಜಿಸಿದ್ದಾರೆ. ಜಿಲ್ಲೆಯ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೋಬನಗರದ ಪೊಲೀಸ್ ಚೌಕಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.